आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. सदलगा येथे पाणी योजनेच्या कामात घोटाळा, लोकायुक्तांनी चौकशी करावी, मागणी. सदलगा येथे पिण्याचं पाणी योजना राबवण्यासाठी वापरण्यात येणाऱ्या जलवाहिनीचा व्यास बदलून मोठा घोटाळा करण्यात आला आहे. माहिती अधिकारी कायद्याचं ज्ञान असणारे दराप्पा हवालदार या समाजसेवकानं हा घोटाळा सदलग्याच्या जनतेसमोर आणला आहे. सदलगा शहरात 24/7 या योजनेतून 90 MM आकाराच्या जलवाहिनी बसवण्याचं काम सुरू होतं, पण प्रत्यक्षात 70-75 MM व्यासची जलवाहिनी बसवण्यात आली आहे. ही माहिती दराप्पा हवालदार यांनी जनतेसमोर आणली. सन्मंती नगर येथील हा प्रकार उघडकीस आल्यानंतर शहरात मोठी चर्चा सुरू झाली. हवालदार यांनी तातडीनं मुख्याधिकारी विवेक जोशी यांच्यापर्यंत ही माहिती पोहोचवली. या ठिकाणी सहाय्यक अभियंता AV बिपिन चंद्र यांनाही बोलवण्यात आलं. यावेळी दराप्पा हवालदार अभिजित पाटील यांना बिपिन चंद्रपाल यांना चांगलंच धारेवर धरलं. सदलगा शहरात जलवाहिनी व्यासातील घोटाळा माहितीच्या अधिकारातून झाली आहे. या घटनेची चौकशी उच्चस्तरीय व्हावी अशी मागणी केली जात आहे. महानकर न्यूज साठी सदलगाहून प्रतीक कदम. दरपार हवालदार ಅಂತೇಳಿ ಅಡೆ ಕಾರ್ಯಕರ್ತ ನಮ್ಮ ಚಿಕ್ಕೋಡಿ ಸಲಗ ಮತಕ್ಷೇತ್ರ ಒಳಗೆ ಸಲಗ ಪಟ್ಟಣ ಒಳಗೆ 24/7 ಏನು ಕಾಮಗಾರಿ ನಡೆದಿತ್ತು ಇದ್ರ ಬಗ್ಗೆ ಅಡೆ ಒಳಗೆ ಮಾಹಿತಿ ಕೇಳಿನ. ಇಲ್ಲಿ ಕರ್ನಾಟಕ ನಗರ ನೀರು ಮತ್ತು ಸರಬರಾಜು ಮತ್ತು ಒಳಚರಂಡಿ ವಿಭಾಗ ಒಳಗೆ ಚಿಕ್ಕೋಡಿ ಅವರಿಗೆ ಕೇಳಿದ್ನ. ಮಾಹಿತಿ ತೊಗೊಂಡ ನಂತರ ನಮ್ಗೆ ಇಲ್ಲಿ ಆಲ್ರೆಡಿ ನಮ್ಮ ಹುಡುಗರು ಏನು ಮಾಡಿದ್ರು ಇದು ಫೋಟೋಸು ಮತ್ತು ವಿಡಿಯೋಸು ಎಲ್ಲ ಮಾಡಿರ್ಪ ಆ್ಯಪ್ ಹೆಂಗೆ ಹಾಕತ್ತಾರು ಏನೇನು ಹಾಕತ್ತಾರು ಎಲ್ಲ ನೋಡ್ಕೊಂಡಿದ್ರು ನೋಡ್ಕೊಂಡಿದ್ರು. ಆಮೇಲೆ ಇವು ನಮ್ಮ ಮಾಹಿತಿ ತೊಗೊಂಡಾಗ ಸಂಶಯ ಬಂದ್ರೆ ಸ್ವಲ್ಪ ಅವ್ರಿಗೆ ಏಡ್ ಬಲಿ ಅವ್ರಿ ಬನ್ಕರಮ್ ಸರ್ ಅಲ್ಲಿ ಸರ್ ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಐತ್ರಿ, ಪೈಪ್ ಚೇಂಜ್ ಮಾಡ್ಯಾರ ಅಂತ ಸಂಶಯ ಐತ್ರಿ, ಬಂದು ನೋಡ್ರಿ. ಅದನ್ನು ಅಂದ್ಮೇಲೆ ಅವ್ರೇನು ಹಾಕತ್ರು ನಂಗೆ ಏನು ಮಾಡೋದು ಗೊತ್ತೈತಿ, ನನ್ನ ಬಂದು ಚೆಕ್ ಮಾಡ್ಕೋತಾರೆ, ನೀ ಏನು ಹೇಳ್ತೈತೆ ನಂಗೆ ರಿಟರ್ನ್ ಧಮಕಿ ಹಾಕತ್ತಾರ ಅವ್ರು. ಇಲ್ಲ ಸರ್ ಪ್ರಾಬ್ಲಮ್ ಆಗಿದ್ದಿಲ್ಲ, ಬಂದು ನೋಡ್ರಿ ಅಂತಂದ್ರು ನೋಡಾಗ್ತಾ ಇರಲಿಲ್ಲ ರೀ, ಬಂದು ನೋಡಿದ್ರು ನೋಡಾಗ್ತಾ ಇರಲಿಲ್ಲ. ಆಮೇಲೆ ನಮ್ಮ ಅಸಿಸ್ಟೆಂಟ್ ಅವ್ರಿಗೆ ಕಳ್ಸಿ ಕೊಡ್ತೇನೆ ಅಂತಂದ್ರೆ ರೀ, ಅಸಿಸ್ಟೆಂಟ್ ಕಳ್ಸಿ ಕೊಡ್ತಂದ್ರು ಅವರು ಅಸಿಸ್ಟೆಂಟ್ ನಮ್ಗೆ ಇನ್ನೂ ತನಕ ಯಾವತ್ತು ಬಂದು ನಾವು ಇಲ್ಲಿ ಬಂದು ಚೆಕ್ ಮಾಡ್ತೇವೆ ಸರ್ ಬರ್ದೈತೆ ನಾ ಏನೋ ತನಕ ಅವರು ಫೋನ್ ಹಚ್ಚಲಿಲ್ಲ. ಆಮೇಲೆ ಇಲ್ಲಿಕಂದ್ರೆ ನಾ ಬಂದು ಒಬ್ಬ ನಮ್ಮ ನಾವ ಸೈಟ್ ಎದುರು ಮಾಡಿ ನೋಡಿದಾಗ 90 MM ಪೈಪ್ ಇರಬೇಕಾಯ್ತು, 75 MM ಪೈಪ್ ಇತ್ತು. ಆಮೇಲೆ ಇಲ್ಲಿಕಂದ್ರೆ ತಮ್ಮ ಮೀಡಿಯಾದವ್ರಿಗೆ ಮತ್ತು ಎಲ್ಲರಿಗೂ ಫೋನ್ ಹಚ್ಚಿ ಕರೆಸಿ ತೋರಿಸಿದಾಗ ಮತ್ತು ಅವರು ನಿನ್ನೆ ನನಗೆ ಗೊತ್ತಿಲ್ಲದಣ್ಣ ಅಲ್ಲಿ ಪೈಪ್ ಚೇಂಜ್ ಗೊತ್ತಾಗಿತ್ತು, ಗೊತ್ತಾದ್ನ ಏನು ಮಾಡಿದ್ರು ಮಧ್ಯಾಹ್ನ ಯಾರೂ ಇಲ್ಲದ ಟೈಮ್ದಾಗ ಇಲ್ಕಾಗ ಏನು ಮಾಡಿದರು ಬಿಸಿಲಾಗ ಬಂದು ಅವರು ಅಡ್ಡಿ ಪೈಪ್ ಚೇಂಜ್ ಮಾಡೋಕೆ ನೋಡಿದಾರೆ, ಟ್ರೈ ಮಾಡಿದ್ರು. ಅವಾಗ ಬಂದಿರ್ಕ ನಂಗೆ ಇಲ್ಲಿ ಇರ್ತಕ್ಕಂಥ ಜನ ಇಲ್ಲಿ ನಂಗೆ ಫೋನ್ ಮಾಡಿ ಸರ್ ಹಿಂಗೆ ಚೇಂಜ್ ಮಾಡ್ತಾರೆ ರೀ, ಮತ್ತು ಬರ್ರಿ ಮತ್ತು ನೋಡಿ ಬರ್ರಿ ಅಂತ ನನ್ನ ಡ್ರಾಯಿಂಗ ಮತ್ತು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ನೋಡಿದಂತಾರೆ ಅವ್ರು ಫ್ರಾಡ್ ಮಾಡಿ ಕೆಲಸ ಇಲ್ಲಿಕ್ಕಂದ್ರೆ ಬೆಳಕಿಗೆ ಬಂತು. ಈ ರೀತಿ ಇಲ್ಲಿ ಸಲಹಾ ಪಟ್ಟಣ ಒಳಗೆ ನನಗೆ ಅನಿಸಿದ ಮಟ್ಟಿಗೆ 10-12 ಕಡೆ ಚೇಂಜಸ್ ಆಗಿದವ್ರು. ನಾವು ಇತ್ತು ಪ್ರೂಫ್ ಸಕಟದವ್ರೆ ನಂಗೆ ತೋರ್ಸೋಕ್ಕೂ ನಾನು ತಯಾರಿದ್ದೇನೆ ರೀ. ಮತ್ತೆ ಅಧಿಕಾರಿಗಳು ಏನು ಅಂತಾರೆ ನಿಮಗೆ? ಅಧಿಕಾರಿಗಳು ಒಬ್ಬರು ನನಗೆ ನನ್ನ ಫೋನ್ ರಿಸೀವ್ ಮಾಡಲ್ಲ, ನನ್ನ ಫೋನ್ ರಿಸೀವ್ ಮಾಡ್ರೆ ಏನು ಅಂತಾರೆ ನನಗೆ ಏನು ಮಾಡೋದು ಗೊತ್ತಿತ್ತು ಅಂತ ಈ ರೀತಿ ನೆಗ್ಲೆಕ್ಟ್ ನಾನು ಮಾಡ್ಕೊತೀನಿ. ಇವಾಗ 90 MM ದು ಬಿಲ್ ಪಾಸ್ ಆಗಿದ್ರಿ ಎರಡು ಕಡೆ, ಇವಾಗ 90 MM ಇಲ್ಲ ಅಂತೀರಿ ನೀವು? ಇಲ್ಲ 90 MM ಇಲ್ಲರಿ, ಅಲ್ಲಿ 75 ಐತ್ರಿ. ನಾ ಬಂದು ಚೆಕ್ ಮಾಡೇನ್ರಿ. ಮತ್ತೆ ಇಲ್ಲಿ ಅವ್ರು ಇಂಜಿನಿಯರ್ ಅದಾರ, ಒಬ್ಬ ಸಿವಿಲ್ ಬಿಪಿನ್ ಚಂದ್ರ ಅಂತ ಈಗ ಬಂದಿದಾರ್ರಿ, ಅವ್ರು ಒಬ್ರು ಬಿ ಸಿವಿಲ್ ಇಂಜಿನಿಯರ್ಸ್. ಅವ್ರಿಗೆ ನಂಗೆ ತಿಳಿಯಂಗಿಲ್ಲ ಅಂತಾರ ಅಂದ್ರೆ ಇಂಥ ಮೂರ್ತ ನಂಗೆ ತನಕ ಇಲ್ಲಿ ಕೇಳಕ್ ಸಿಗಂಗಿಲ್ಲ ರೀ. ಈ ರೀತಿ ಇದು ಒಂದು ಎರಡು ಪೈಪ್ ಇದ್ದಾರೆ ಅಲ್ರಿ ಇಲ್ಲಿ. ಹಾಂ, ಅಲ್ಲಿಂದ ಒಂದು 32 ಮೀಟರ್ ಇದು ಒಂದು ಸೈಟ್ ಐತ್ರಿ, ಇದು ಒಂದು ಸೈಟ್ 32 ಮೀಟರ್ ಐತಿ, ಉಳಿದ ಕಡೆ ಇನ್ನೂ ಭಾಳ ಅದಾವ್ರಿ. ಇವಾಗ ಬಿಲ್ ಪಾಸ್ ಆಗಲ್ಲ ಮತ್ತೆ ಯಾಕ್ರಿ ತೆಗೆದ್ರಿ ಅಂತ ಅದೇ ಈ ನನಗೆ ಗೊತ್ತಾಗ ಏನು ಮಾಡಿದಾರ್ರಿ. ನಾ ಇದನ್ನ ಕೇಳಕತ್ತ ಫೋನ್ ಹಚ್ಚಿ ಏನು ಸರ್ ಸನ್ಮತಿ ನಗರದಾಗ ಈ ರೀತಿ ಫ್ರಾಡ್ ವರ್ಕ್ ಆಗಿದ್ರೆ ತನ ಅವ್ರಿಗೆ ಗೊತ್ತಾದ ಬಳಕೆ ಏನು ಮಾಡಿದಾರ್ರಿ.